ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯೆ. ಕರ ಸೇವಕರ ಬಗ್ಗೆ ಇಷ್ಟು ಪ್ರೀತಿ ಇದ್ರೆ ಮೊದಲು ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ರು, ಅಶೋಕ್ ಅವರು ಕೂಡ ಹೋಮ್ ಮಿನಿಸ್ಟರ್ ಇದ್ರು, ಏನ್ ಮಾಡ್ತಿದ್ರು, ಕತ್ತೆ ಕಾಯ್ತಿದ್ರ? ಪ್ರಿಯಾಂಕ ಖರ್ಗೆ ಆಕ್ರೋಶ. 6 ತಿಂಗಳಿಂದ ಬಿಜೆಪಿ ಅವರು ಯಾವ ಯಾವ ವಿಚಾರಕ್ಕೆ ಹೋರಾಟ ಮಾಡಿದ್ರು? ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಯೊಬ್ಬ ಅಪಘಾತ ಮಾಡಿಕೊಂಡು ಅದನ್ನ ನನ್ನ ಮೇಲೆ ಕೊಲೆ ಯತ್ನ ಅಂತ ಹೇಳಿದ್ರು. 56 ಕೇಸ್ ಇದ್ದವನಿಗೆ ಟಿಕೆಟ್ ಕೊಟ್ಟಿದ್ರಲ್ಲ ಅವನು ಕರ ಸೇವಕನ. ಬೆಳಗಾವಿ ಅಧಿವೇಶನದಲ್ಲಿ ರೈತರಿಗಾಗಿ ಧ್ವನಿ ಎತ್ತಲಿಲ್ಲ, ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಲ್ಲ, 2 ದಿನ ಕಲಾಪ ಹಾಳು ಮಾಡಿದ್ರು. ಪೃಥ್ವೇ ಸಿಂಗ್ ಎಂಬಾತನ ವಿರುದ್ಧ ಕಲಾಪ ಹಾಳು ಮಾಡಿದ್ರು. ಹುಬ್ಬಳ್ಳಿ ಪ್ರಕರಣದಲ್ಲಿ ಶ್ರೀಕಾಂತ ಪೂಜಾರಿ ವಿರುದ್ಧ 16 ಕೇಸ್ಗಳಿವೆ. ಹೈಕೋರ್ಟ್ ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸ್ ಹಿನ್ನೆಲೆ ಪರಿಶೀಲನೆ ಮಾಡಿ ಅಂತ್ಯ ಮಾಡಬೇಕು ಅಂತ ಹೇಳಿದೆ. ರಾಜ್ಯದಲ್ಲಿ 600ಕ್ಕೂ ಹೆಚ್ಚು ಕೇಸ್ಗಳಿವೆ. ಹುಬ್ಬಳ್ಳಿಯಲ್ಲಿ 36 ಕೇಸ್ಗಳಿವೆ, ಅದರಲ್ಲಿ ಈ ಪ್ರಕರಣ ಒಂದು. ಹುಬ್ಬಳ್ಳಿ ಪ್ರಕರಣದಲ್ಲಿ 3 ಜನ ಇದ್ರು, ಇಬ್ಬರಿಗೆ ಬೇಲ್ ಸಿಕ್ಕಿತ್ತು, ಈತನಿಗೆ ಯಾಕೆ ಸಿಗಲಿಲ್ಲ? ಬೇಲ್ ಮೇಲೆ ಬಂದ ವ್ಯಕ್ತಿ ಹೇಳುತ್ತಾನೆ ಇವರನ್ನು ನಂಬಬಾರದು ಅಂತ. ಇಲ್ಲಿಗಲ್ಲ ಸರಾಯಿ ದೊಂಬಿ ಎಬ್ಬಿಸೋದು, ಮಟಕ ಜೂಜು ಆಡಿಸುತ್ತಿರುವವರಿಗೆ ಕರ ಸೇವಕರು ಅಂತೀರಾ? ಇವರ ಮೇಲೆ ಯಾರು ಹಾಕಿದರೋ ಕೇಸ್ಗಳು, 16 ಕೇಸ್ ಐತವನಿಗೆ ಹ್ಯಾಬಿಚುವಲ್ ಅಪೆಂಡರ್ಸ್ ಅಂತಾರೆ. ಕರ ಸೇವಕರ ಬಗ್ಗೆ ಇಷ್ಟು ಪ್ರೀತಿ ಇದ್ರೆ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ರು, ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರು, ಏನ್ ಮಾಡ್ತಿದ್ರು, ಕತ್ತೆ ಕಾಯ್ತಿದ್ರ? ಆ ಕೇಸ್ಗಳನ್ನ ತೆಗಿಬೇಕಿತ್ತು, ಆವಾಗ ಯಾಕೆ ತೆಗೆದಿಲ್ಲ? ಎಲ್ಲಾ ಕರ ಸೇವಕರು ಪ್ರಾಮಾಣಿಕವಾಗಿದ್ರೆ ನಿಮ್ಮ ಲೀಡರ್ಗಳಿಗೆ ಕೇಳಿ, ಅಶೋಕಣ್ಣ ಯಾಕೆ ನಮ್ಮ ಕೇಸ್ ವಾಪಸ್ ತೆಗೆದುಕೊಂಡಿಲ್ಲ? ನಾವು ನಿಮ್ಮ ಪರವಾಗಿ ಧರ್ಮದ ಪರವಾಗಿ ಹೋರಾಟ ಮಾಡಿದ್ವಿ, ನೀವೇ ಹೋಮ್ ಮಿನಿಸ್ಟರ್ ಇದ್ರಿ, ಇಂತಹ ಹ್ಯಾಬಿಚುವಲ್ ಅಪೆಂಡರ್ಸ್ಗಾಗಿ ಬೀದಿಗಿಳಿತೀರಾ? ರೈತರ, ಯುವಕರ, ಮಹಿಳೆಯರ, ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯದ ಪರವಾಗಿ ಬೀದಿಗೆ ಇಳಿದಿಲ್ಲ. ಇಂಥವರಿಗೆ ರಾಮ ಭಕ್ತರು ಅಂತ ಡೆಫಿನಿಷನ್ ಕೊಡ್ತೀರಾ ನೀವು? ಬಾಬಾ ಬುಡನ್ಗೇರಿ ಪ್ರಕರಣದಲ್ಲಿ ಕೇಸ್ ಹಾಕಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು. ನನ್ನ ಪ್ರಶ್ನೆ ಇಷ್ಟೆ, ನಿಮ್ಮ ಅವಧಿಯಲ್ಲಿ ರಾಮ ಭಕ್ತರಿಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಕಾನೂನು ಸಂವಿಧಾನ ಅಂದ್ರೆ ಅವರಿಗೆ ಅಲರ್ಜಿ ಯಾಕೆ? ದೊಡ್ಡ ಬೋರ್ಡ್ ಹಿಡಿದುಕೊಂಡು ಕುಂದ್ರೋದು ನಾನು ಕರ ಸೇವಕ, ನನ್ನನ್ನ ಅರೆಸ್ಟ್ ಮಾಡಿ ಅಂತ. ನೀವು ಕಾನೂನು ಉಲ್ಲಂಘನೆ ಮಾಡಿ ನೋಡಿ, ಅರೆಸ್ಟ್ ಮಾಡಿ ತೋರಿಸಲಿಲ್ಲ ನೋಡಿ. ಬಿಜೆಪಿ ಮುಖಂಡರಿಗೆ ಸವಾಲ್ ಹಾಕಿದ ಸಚಿವ ಪ್ರಿಯಾಂಕ ಖರ್ಗೆ, ನಮ್ಮ ಅವಧಿಯಲ್ಲಿ ಕಾನೂನು ಇಂಪ್ಲಿಮೆಂಟ್ ಮಾಡುತ್ತಿದ್ದೇವೆ, ನಾನು ಕರ ಸೇವಕ, ನನ್ನನ್ನ ಅರೆಸ್ಟ್ ಅಂತಾರೆ ಇವರು. ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಮಾತನಾಡೋ ಮಾತಾ ಇದು? ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಲ್ಲಿಕಾರ್ಜುನ ಸಂಗೊಳ್ಳಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಯಾರು ಸರ್, ಒಂದ್ ನಿಮಿಷ, ಯಾರು ಕೇಳ್ತೀನಿ, ಕೇಳಿ ಸ್ವಾಮಿ, ನಿಮ್ದೆಲ್ಲರೂ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಈಗ ಇವ್ರು, ನೀವು ಕಳೆದ 6 ತಿಂಗಳಿಂದ ಇವ್ರು ಬಂದಾಗಿಂದ ಬಿಜೆಪಿ ಅವರು ಯಾವ್ದಾದ್ರು ಹೋರಾಟ ಮಾಡಿದಾರ ಲೆಕ್ಕ ಹಾಕ್ರಿ? ಫಸ್ಟ್ ನನ್ನ ರಾಜೀನಾಮೆ ಕೇಳಿದ್ರು ವಿಜೇಂದ್ರ ಅವ್ರು ಬಂದ ತಕ್ಷಣ, ಅಶೋಕ್ ಅವರು ನನ್ನ ರಾಜೀನಾಮೆ ಕೇಳಿದ್ರು, ಯಾರಿಗೋಸ್ಕರ? ಇಲ್ಲಿ ಯಾವನೋ ಅವ್ರ ಬಿಜೆಪಿ ಅಭ್ಯರ್ಥಿ, ಅವನೇ ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡು ಕೊಲೆ ಯತ್ನ ಅಂತ ಹೇಳಿದ್ರು. ಮೊನ್ನೆ 700 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ, ಅವನ್ ರಾಮ್ ಭಕ್ತನ. 56 ಕೇಸ್ ಇದೆ ಅವನ ಮೇಲೆ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಅವನ್ ರಾಮ್ ಭಕ್ತನ, ಅವನ್ ಕರ್ಸೇವಕ. ಸದನ ಬೆಳಗಾಂನಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ, ಕೇಂದ್ರ ಸರ್ಕಾರದ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಯಾರ ಬಗ್ಗೆ ಧ್ವನಿ ಎತ್ತಿದ್ರು? 2 ದಿನ ಕಲಾಪ ಹಾಳು ಮಾಡಿದ್ರಲ್ಲ ಬಿಜೆಪಿ, ಯಾವ ರಾಮ್ ಭಕ್ತನಿಗೋಸ್ಕರ? ಪೃಥ್ವಿ ಸಿಂಗ್ ಅಂತ ನನ್ನ ಹೆಸರು, ಪೃಥ್ವಿ ಸಿಂಗ್, ಅವನೇ ಇಟ್ಕೊಂಡು ಅವನೇ ಮಾಡ್ಕೊಂಡು ಅವನಿಗೋಸ್ಕರ ಕಲಾಪ ಮಾಡ್ಬೋದು. ಅವನ ರಾಮ್ ಭಕ್ತ, ಅವ್ರ ಮೇಲೆ ಏನೋ ಮಾರಕ ಶಸ್ತ್ರಗಳು ಇರೋ ವಿಡಿಯೋ ಇದೆ, ಗಾಂಜಾ ಅವನ್ ಹೊಲದಲ್ಲಿ ಬೆಳೆಸ್ತಾನಂತ ಅವನೇ ಹೇಳಿರೋ ಅಂತ ವಿಡಿಯೋ ಇದೆ, ಅವನ್ ರಾಮ್ ಭಕ್ತ.
ಈ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ 14 ಕೇಸ್ ನಾವು ಬರೆಯಲಿದ್ದು ಒಂದೇ ಅಲ್ಲ, ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್. ಇದು ಅರ್ಥ ಆಗುತ್ತಾ ಬಿಜೆಪಿಯವರಿಗೆ? ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್ ಅನ್ನ ನೀವೆಲ್ಲಾನು ನೀವು ಪರಿಶೀಲನೆ ಮಾಡಿ ಅದಕ್ಕೊಂದು ಅಂತ್ಯ ಕಾಣಬೇಕು ಅಂತ ಹೇಳಿದ್ದಾರೆ. ಅವಾಗ ಇಡೀ ರಾಜ್ಯದಲ್ಲಿ ಆಗಿದೆ 600ಕ್ಕಿಂತ ಹೆಚ್ಚು ಕೇಸಸ್ ಆಗಿದೆ. ಅದೇ ನಮ್ಮ ಹುಬ್ಳಿನಲ್ಲಿ 36 ಕೇಸ್ ಇದೆ, ಅದರಲ್ಲಿ ಈ ಪ್ರಕರಣನೂ ಒಂದು. ಇದೇ ಪ್ರಕರಣದಲ್ಲಿ 3 ಜನ ಇದ್ರಲ್ಲ, ಇಬ್ರಿಗೆ ಬೇಲ್ ಸಿಕ್ತು, ಅವ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಬಿಜೆಪಿಯವರು? ಅವರಿಗೆ ಬೇಲ್ ತಗೊಂಡ್ರು, ಅವನು ಇನ್ನೊಬ್ಬ ಯಾರು ಬೇಲ್ ತಗೊಂಡ ಧರ್ಮರಾಜ ಯಾರೋ ಒಬ್ಬ ಇನ್ನೊಬ್ಬ ವ್ಯಕ್ತಿ ಹೆಸರು ಸರಿಯಾಗಿ ಗೊತ್ತಿಲ್ಲ, ಔಟ್ ರೈಟ್ ಆಗಿ ಆಚೆ ಬಂದು ಹೇಳ್ತಾರೆ ಇವ್ರದೆಲ್ಲ ನಂಬಕ್ ಹೋಗ್ಬಾರ್ದಪ್ಪ, ಇವರು ಬರೇ ನಮ್ಗೆಲ್ಲ ಉಪಯೋಗ ಮಾಡ್ತಾರೆ, ಯಾರು ನಮ್ ನೆರವಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇವ್ರಂತಾರೆ ಕರ್ಸೇವಕರು 16 ಕೇಸ್ ಹಾಕೊಂಡಿದ್ದಾರೆ, ಇಲ್ಲಿಗಲ್ ಸಾರಾಯಿ, ದೊಂಬಿ ಎಬ್ಸಕ್ಕೆ, ಮಟ್ಕಾ ಜೂಜು ಆಡಿಸೋರಿಗೆ ನೀವು ಕರ್ಸೇವಕರು ಅಂತೀರೇನ್ರಿ? ಇಂಥವ್ರಿಗೆ ನೀವು ಬೀದಿಗೆ ಬೀಳ್ತೀರಾ? ಆಮೇಲೆ ಯಾರು ಹಾಕ್ಸಿರೋದು ಕೇಸ್ಗಳು? ನಾವು ಹಾಕ್ಸಿದೀವ ಈ 16 ಕೇಸ್? ನೀವು ಹೇಳ್ಬೋದು 16 ಕೇಸ್ ನಲ್ಲಿ 15 ಕೊಲಾಕ್ಸ್ ಆಗಿದೆ, ಒಂದ್ ಪೆಂಡಿಂಗ್ ಇದೆ ಅಲ್ಲ. 16 ಕೇಸ್ ಇರೋರಿಗೆ ನಾವು ಏನು ಹ್ಯಾಬಿಚುವಲ್ ಅಫೆಂಡರ್ ಅಂತಾರೆ ಲೀಗಲ್ ಟರ್ಮ್ಸ್ ನಲ್ಲಿ, ಹ್ಯಾಬಿಚುವಲ್ ಅಫೆಂಡರ್. ಆಯ್ತಪ್ಪ, ಈ ಕರ್ಸೇವಕರ ಬಗ್ಗೆ ಇಷ್ಟು ಪ್ರೀತಿ ಇದ್ದಿದ್ರೆ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರ್ ಇದ್ರು, ಅಶೋಕ್ ಅವ್ರು ಹೋಮ್ ಮಿನಿಸ್ಟರ್ ಇದ್ರು, ಏನ್ ಮಾಡ್ತಾ ಇದ್ರಿ? ಕಟ್ಟೆ ಕಾಯ್ತಾ ಇದ್ರೆ ನೀವು ತೆಗಿಬೇಕಾಗಿತ್ತು ಕೇಸ್ಗಳು ಅವಾಗ, ಯಾಕೆ ತೆಗ್ದಿಲ್ಲ? ಎಲ್ಲಾ ಕರ್ಸೇವಕರು ಪ್ರಾಮಾಣಿಕವಾಗಿ, ಯಾರು ಕರ್ಸೇವಕರು ಇದ್ದೀರಾ ನೀವು, ಯಾರು ನಿಜವಾದ ರಾಮ್ ಭಕ್ತರು ಇದ್ದೀರಾ ನೀವು, ದಯವಿಟ್ಟು ನಿಮ್ಮ ಲೀಡರ್ಸ್ ಕೇಳಿ, ಅಶೋಕ್ ಅಣ್ಣ ಯಾಕೆ ನೀವು ನಮ್ ಕೇಸ್ ವಾಪಸ್ ತಕ್ಕೊಂಡಿಲ್ಲ? ನಾವು ಧರ್ಮದ ಪರವಾಗಿ ಹೋರಾಟ ಮಾಡಿದ್ರಲ್ಲ, ನಿಮ್ ಪರವಾಗಿ ಹೋರಾಟ ಮಾಡಿದ್ರಲ್ಲ, ಯಾಕೆ ಕೇಸ್ ವಾಪಸ್ ತಕ್ಕೊಂಡಿಲ್ಲ? ನೀವೇ ಹೋಮ್ ಮಿನಿಸ್ಟರ್ ಇದ್ರಿ, ಬೊಮ್ಮಾಯಿ ಅವರೇ ಹೋಮ್ ಮಿನಿಸ್ಟರ್ ಇದ್ರಲ್ಲ, ಯಾಕೆ ತಕ್ಕೊಂಡಿಲ್ಲ? ಕೇಳ್ಬೇಕಲ್ಲ ಅವರಿಗೆ. ಇಂಥ ಹ್ಯಾಬಿಚುವಲ್ ಅಫೆಂಡರ್ಸ್ ಗೆ ನೀವು ಬೀದಿಗಿಳಿತೀರಾ? ರೈತರ ಪರವಾಗಿ ಇಳಿದಿಲ್ಲ, ಯುವಕರ ಪರವಾಗಿ ಇಳಿದಿಲ್ಲ, ಮಹಿಳೆಯರ ಪರವಾಗಿ ಇಳಿದಿಲ್ಲ, ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯ ಪರವಾಗಿ ಇಳಿದಿಲ್ಲ. ಇವ್ರಿಗೆ ರಾಮ್ ಭಕ್ತರ ಡೆಫಿನಿಷನ್ ಕೊಡ್ತೀರಾ ನೀವು? ಬಾಬಾ ಬುಡನ್ಗಿರಿ ಕೇಸ್ ಅಂತ ಹೇಳ್ತಾ ಇದ್ರಿ, ಅವ್ರ ಮೇಲೆ ಕೇಸ್ ಹಾಕಿದ್ ಯಾರು ಗೊತ್ತಾ ನಿಮ್ಗೆ? ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಆದಂತ ಶ್ರೀ ಅಣ್ಣಾಮಲೈ ಅವರು, ಅವಾಗ ಅವರೇ ಇದ್ರಲ್ವಾ? ಮತ್ತೆ ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ಅವಧಿನಲ್ಲಿ ರಾಮ್ ಭಕ್ತರಿಗೆ ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ? ಆಮೇಲೆ ರಾಮ್ ಭಕ್ತರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ ಇವಾಗ ನೀವು ಕೂಗಾಡ್ತಾ ಇದ್ದೀರಲ್ಲ, ನೀವು ಮರ್ತೋಗಿದ್ಯಾ? ಅರ್ಗ ಜ್ಞಾನೇಂದ್ರ ಅವ್ರ ಮನೆ ಮೇಲೆ ಯಾವಾಗ ಹೋಮ್ ಮಿನಿಸ್ಟರ್ ಇದ್ರು, ದಾಳಿ ಯಾರು ಮಾಡಿದ್ದು? ಎಬಿವಿಪಿಯವರು ಕಾಂಗ್ರೆಸ್ ನವರ ಬಿಜೆಪಿನವರ ದಾಳಿ ಮಾಡಿದ್ದು ಹೇಳ್ತಾರೆ ಸರ್ ನಮ್ಗೆ ರಕ್ಷಣೆ ಇಲ್ಲ ಅಂತ. ಇದೇ ನಿಮ್ಮ ಸುನಿಲ್ ಅವರಿಗೆ ಮತ್ತೆ ನಿಮ್ಮ ಇನ್ನ ಒಂದಿಬ್ರು MLAಗಳಿಗೆ ಮಿನಿಸ್ಟರ್ಗಳಿಗೆ ಮತ್ತೆ ಕಟೀಲ್ ಅವರಿಗೆ ದಾಳಿ ಹತ್ತಕ್ ಬಿಟ್ಟಿಲ್ಲ, ನೆನಪಿದ್ಯಾ ನಿಮಗೆ? ಮರ್ತೋಗ್ಬಿಟ್ರ? ಅವಾಗ ಯಾಕ್ರಿ ಬಿದ್ದಿಲ್ಲ ನೀವು? ರೋಡಿಗೆ ಯಾಕೆ ಬಿದ್ದಿಲ್ಲ ನೀವು? ಅವಾಗ ಇವ್ರು ಬಂದು ಇವಾಗ ನಮ್ಗೆ ಮಾತಾಡ್ತಾರ, ಕಾನೂನು ಅಂದ್ರೆ ಇವ್ರಿಗೆ ಅಲರ್ಜಿ ಯಾಕೆ? ಸಂವಿಧಾನ ಅಂದ್ರೆ ಅಲರ್ಜಿ ಯಾಕೆ? ದೊಡ್ಡ ಬೋರ್ಡ್ ಇಟ್ಕೊಂಡು ಕೂಡ ನಾನು ಕರ್ಸೇವಕ್ಕ ನನಗೆ ಅರೆಸ್ಟ್ ಮಾಡಿ ಅಂತ ನೀವು ಉಲ್ಲಂಘನೆ ಮಾಡಿ ನೋಡಿ, ಅರೆಸ್ಟ್ ಮಾಡಿ ತೋರಿಸಿಲ್ಲ ಅಂದ್ರೆ ನೋಡ್ರಿ ನೀವು. ನೀವು ಲಾಂಗ್ ಪೆಂಡಿಂಗ್ ವಾರೆಂಟ್ ನ ಯಾಕೆ ನೀವು ಸಾಲ್ವ್ ಮಾಡಿಲ್ಲ? ನೀವು ಯಾಕೆ ವಿಡ್ರಾ ಮಾಡ್ಕೊಂಡಿಲ್ಲ? ಬೊಮ್ಮಾಯಿ ಅವರು ಮಂಗಳೂರಿನಲ್ಲಿ ಹೇಳಿ ನೆನಪೋಗ್ಬಿಟ್ಟಿದೆ ಯಾರಿಗೆ? ನೀವೇನು ಮಾಡ್ಬೇಡ್ರಿ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಮಾಡ್ತಾ ಇರ್ತೀವಿ, ಆಕ್ಷನ್ ರಿಯಾಕ್ಷನ್ ಇದ್ದೇ ಇರ್ತವೆ ಅಂತ ಹೇಳಿದ್ಯಾರು? ಆಮೇಲೆ ಇದೆಲ್ಲಾನು ಕೂಡ ನಮ್ ಕಾಲದಲ್ಲಿ ಆಗಿಲ್ಲ ಸ್ವಾಮಿ, ನೀವೇ ನಿಮ್ ಕಾರ್ಯಕರ್ತರ ಮೇಲೆ ಹಾಕಿದಂತ ಕೇಸ್ಗಳು ಇದು. ನೀವು ಮಣಿಕಂಠ ರಾಠೋಡ್ ಇರ್ಬೋದು, ನಿಮ್ಮ ಅವ್ನ ಪೃಥ್ವಿ ಸಿಂಗ್ ಇರ್ಬೋದು, ನಿಮ್ ಪೂಜಾರಿ ಇರ್ಬೋದು, ಬೇರೆ ಇರ್ಬೋದು, ಎಲ್ಲ ನಿಮ್ಮ ಅವಧಿನಲ್ಲೇ ಆಗಿದ್ದು. ನಮ್ಮ ಅವಧಿನಲ್ಲಿ ನಾವು ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಅದನ್ನ ಸಾಮಾನ್ಯ ಪ್ರಜ್ಞೆ ಬೇಕು ಅದಕ್ಕೆ. ನಾನು ಕರೆಸೇವಾಗ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಇದು ಮಾತಾಡೋ ಇದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ಮಾತಾಡೋರ ಮಾತುಗಳ ಇದು. ಕಾನೂನು ಉಲ್ಲಂಘನೆ ಮಾಡಿದ್ರೆ ನಿಮಗೂ ಅದೇ ಆಗುತ್ತೆ. ರಾಮ ಮಂದಿರ ಉದ್ಘಾಟನೆ ಮಾಡೋದ್ರಿಂದ